ನಮಸ್ಕಾರ ಎಲ್ಲರಿಗೂ. ಮಳೆ ಅಂತೂ ಜೋರಾಗಿದೆ. ಈ ಮಳೆ ಜೋರಲ್ಲಿ ಏನಾದರೂ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ ಎಷ್ಟು ಲೇಸಿನೆಸ್ ಆಗುತ್ತಲ್ಲ, ಬೆಳಿಗ್ಗೆ ಎದ್ದೊಳೋದೇ ಒಂದು ಕಷ್ಟ. ಸೊ ನಾನು ಅದಕ್ಕೆ ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಈಸಿ ಆ್ಯಂಡ್ ಸಿಂಪಲ್ ಮೆಥಡ್. ಸೊ ನಮ್ಮ ಮಾವ ಅವ್ರಿಗೂ ಇದರಲ್ಲೇ ನಾನು ಊಟ ಎತ್ತಿಟ್ಕೊಳ್ಬೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಈಸಿ ವೇಯಿಂದ ಸಿಂಪಲ್ಲಾಗಿ ಮಾಡೋದಿದು. ಸೊ ಬನ್ನಿ ಎಲ್ಲರೂ ನೋಡೋಣ. ಎನಿವೇಸ್, ನಮಸ್ಕಾರ ಎಲ್ಲರಿಗೂ. ನಾನು ಅಮನ್ದೀಪ್, ವೆಲ್ಕಮ್ ಟು ಮೈ ಚಾನೆಲ್ ಅರೌಂಡ್ ದ ಕ್ಲಾಕ್. ಇವತ್ತು ವ್ಲಾಗ್ ಇಲ್ಲ, ಇವತ್ತು ನಾನು ನನ್ನ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ನೋಡಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ವ್ಲಾಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ನನಗೆ. ಸೊ ಅದರಿಂದ ಬನ್ನಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ ನಾನು. ಸೊ ನಾನು ತರಕಾರಿ, ನಿಮ್ಗೆ ಯಾವ ಬೇಕೋ ತರಕಾರಿ ಆಪ್ಷನಲ್ಲು. ಸೊ ನನ್ನ ಹತ್ರ ಇದ್ದಿದ್ದು ಇದೇ ತರಕಾರಿ ಅಷ್ಟೇ. ನೌಕಲ್ಲಿತ್ತು, ಕ್ಯಾರೆಟ್ ಇತ್ತು, ಬೀನ್ಸ್ ಇತ್ತು, ಮತ್ತು ಆಲೂಗಡ್ಡೆ ಇತ್ತು. ಸೊ ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ. ನನಗಂದರೆ ವೆಜಿಟೇಬಲ್ಸ್ ಇಷ್ಟ ಆಗೋದಿಲ್ಲ ತಿನ್ನೋದಕ್ಕೆ. ಸೊ ಅದರಿಂದ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಿತ್ವಿಕ್ಕಿಗೂ ಇಷ್ಟ ಇಲ್ಲ ವೆಜಿಟೇಬಲ್ಸ್ ತಿನ್ನೋದು, ಮತ್ತು ನಮ್ಮ ಮಾವ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಇದೆಯಲ್ಲ. ಸೊ ಅದರಿಂದ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ರೆ ಆರಾಮಾಗಿ ತಿನ್ಬೋದು. ಮತ್ತು ನಮ್ಮ ಮಾವ ಅವ್ರಿಗೂ ಮ್ಯಾಶ್ ಮಾಡಿ ಕೊಡೋದಕ್ಕೂ ಈಸಿ ಇರುತ್ತೆ ಅಂತ ಹೇಳಿ ಇಷ್ಟು ಸ್ಮಾಲ್ ಸ್ಮಾಲ್ ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಕಟ್ ಮಾಡ್ಕೊಳ್ಳಿ. ಸೊ ನೋಡಿ, ಇಷ್ಟು ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನೀವು ಹೊಸಬ್ರಿದ್ರೆ ನನ್ನ ಚಾನಲ್ಗೆ, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಹೊಸ ಹೊಸ ವೀಡಿಯೋಸ್ ಏನೇನೆಲ್ಲ ಹಾಕ್ತೀನಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ನನಗೂ ಸಹ ಸಪೋರ್ಟ್ ಮಾಡಿ, ನಾನು ಹೊಸ ಯೂಟ್ಯೂಬರ್, ನಾನು ಸಹ ಗ್ರೋ ಆಗಬೇಕು ಅಂದ್ಕೊಂಡಿದ್ದೀನಿ ಈ ಫೀಲ್ಡಲ್ಲಿ. ಮತ್ತು ನಾನು ಇಂಡಿಪೆಂಡೆಂಟಾಗಿ ಇರಬೇಕು ಅಂತ ನನಗೂ ಸಹ ಆಸೆ ಇದೆ. ಸೊ ನೋಡಿ, ಇಷ್ಟು ಸ್ಮಾಲ್ ಸ್ಮಾಲ್ ಪೀಸ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಕಡೆ ಕುಕ್ಕರಲ್ಲಿ ನಾನು 2 ಗ್ಲಾಸ್ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸೇ ಸಾಕು, ಇನ್ ಕೇಸ್ ನೀವು 4 ಜನ ಇದ್ದೀರಾ ಅಂದರೆ. ಆ್ಯಕ್ಚುಲಿ ನಮ್ಮ ನಾದಿನಿ ಮಕ್ಕಳೂ ಇದ್ರಲ್ವಾ, ಸೊ ಅದರಿಂದ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡೆ. ಮತ್ತು 4 ಮುಟ್ಟಿಯಷ್ಟು ತೂರ್ ದಾಲ್, ಮತ್ತು 1 ಮುಟ್ಟಿಯಷ್ಟು ಮೂಂಗ್ ದಾಲ್. ಮೂಂಗ್ ದಾಲ್ ಇದು ನಿಮಗೆ ಆಪ್ಷನಲ್. ನಾನು ಮೂಂಗ್ ದಾಲ್ ಯಾಕೆ ಹಾಕ್ತಿದ್ದೀನಿ ಅಂದರೆ ಪ್ರೋಟೀನ್ಸ್ ಇರುತ್ತಲ್ವಾ, ಸೊ ಅದರಿಂದ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾವು ವಾಟರ್ ಎಲ್ಲ ಎಕ್ಸ್ಟ್ರಾ ಹಾಕ್ಬೇಕಾಗುತ್ತೆ. ನಾನು ಎಷ್ಟು ಹಾಕಿದ್ದೀನಿ ಅಂದರೆ 8 ಗ್ಲಾಸಸ್ ವಾಟರ್ ಹಾಕಿದ್ದೀನಿ. ವಾಟ್ರ್ ಹಾಕಿ ಬೇಯೋದಕ್ಕೆ ಇಟ್ಬಿಡ್ತೀನಿ. ಇದು ಸ್ವಲ್ಪ ಮೆತ್ತಗಿದ್ರೇ ಚೆನ್ನಾಗಿರುತ್ತೆ ಟೇಸ್ಟು, ಅದರಿಂದ ಸ್ವಲ್ಪ ಲಿಕ್ವಿಡಿ ಫಾರ್ಮಲ್ಲಿ ಇದ್ರೂ ಸೂಪರಾಗಿರುತ್ತೆ ಟೇಸ್ಟು. ಮತ್ತು ಇದು ಕಡಲೆಬೀಜ, ನನಗೆ ಕಡಲೆಬೀಜ ತುಂಬ ಇಷ್ಟ ಬಿಸಿಬೇಳೆ ಬಾತಲ್ಲಿ ಬಟಾಣಿಗಿಂತ, ಅದರಿಂದ ಕಡಲೆಬೀಜ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಟೊಮೆಟೊ ಎಲ್ಲ ಈ ಕಡೆ ನಾನು ಒಂದು ಕಡೆ ಚಾಪ್ ಮಾಡಿಕೊಂಡೆ, ಒಂದು ಬಾಣಲಿ ಇಟ್ಟಿದ್ದೀನಿ. ಕೆಲವೊಬ್ಬರು ಡೈರೆಕ್ಟಾಗಿ ಮಸಾಲ ಹಾಕ್ಬಿಡ್ತಾರೆ, ನನಗೆ ಅದು ಇಷ್ಟ ಆಗಲ್ಲ. ನನಗೆ ಈ ಥರ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ, ಒಂಥರ ಹೋಟೆಲ್ ಟೇಸ್ಟ್ ಸಹ ಬರುತ್ತೆ ಅಂತ ಹೇಳಿ ನನಗೆ ಈ ರೀತಿ ನಾನು ಮಾಡ್ಕೊಳ್ತೀನಿ. ಸೊ ಬಾಣಲಿ ಹಾಕ್ಕೊಂಡೆ, ಮಸಾಲ ಎಲ್ಲ ಸೈಡಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ನೋಡಿ, ನಾನು ಕರಿಬೇವು ಸೊಪ್ಪು ಹಾಕೋದು ಮರ್ತೋದೆ, ಎಲ್ಲ ಎತ್ತಿಟ್ಟಿದ್ದೆ ಮರ್ತೋದೆ. ಸೊ ಫಸ್ಟು ಸಾರಿಸೆ ಹಾಕಿ ಚಿಟ್ ಚಿಟ್ ಅಂದಮೇಲೆ ಮೆಣಸಿನ್ಕಾಯಿ ಹಾಕಿದೆ, ಹಣ್ಣು ಮೆಣಸಿನ್ಕಾಯಿ. ಬ್ಯಾಡ್ಗೆ ಮೆಣಸಿನ್ಕಾಯಿ ಇದ್ದರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಬೋದು. ಮತ್ತು ಈರುಳ್ಳಿ ಹಾಕಿದ್ದೀನಿ, ಈರುಳ್ಳಿ ಪಿಂಕ್ ಟರ್ನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು, ಇಲ್ಲಾಂದರೆ ಹಸಿ ಹಸಿ ಹಾಗೆ ಸಿಗುತ್ತೆ ಬಾಯಿಗೆ. ಸೊ ಪಿಂಕ್ ಟರ್ನ್ ಆಗೋವರೆಗೂ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಹಣ್ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕು ಖಾರ ಅಷ್ಟು ಸಾಕು. ಮತ್ತು ನಾನು ಆ್ಯಕ್ಚುಲಿ 2 ತೊಗೊಂಡೆ ಈರುಳ್ಳಿ, ಮತ್ತು ಟೊಮೆಟೊ ನಾನೊಂದು 5 ತೊಗೊಂಡೆ, ದೊಡ್ಡ ದೊಡ್ಡ ಸೈಜ್ದು ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಈ ಟೊಮೆಟೊನು ಸಹ ಚೆನ್ನಾಗಿ ಬೇಯಿಸ್ಕೊಬೇಕು. ಸೊ ನಿಮ್ಗೆ ಗೊತ್ತಿದೆ ನಾನು ಯಾವಾಗ ಅಷ್ಟೇ ಟೊಮೆಟೊ ಹಾಕಿದ ಮೇಲೆ ಉಪ್ಪು ಹಾಕ್ತೀನಿ, ಯಾಕಂದರೆ ಬೇಗ ಅದನ್ನು ಚೆನ್ನಾಗಿ ಇದಾಗಬೇಕಂತ ಹೇಳಿ, ಏನಂತಾರೆ, ಬೇಯಬೇಕಂತ ಹೇಳಿ. ಸೊ ಅದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ.
ಸೊ ನೋಡಿ ಎಣ್ಣೆ ಬಿಟ್ಟಿದೆ ಈಗ ಈಗ ನಾನು ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿದ್ರೆ ಎಣ್ಣೆ ಬಿಡ್ತಿದೆ. ಸೊ ಈ ಟೈಮಲ್ಲಿ ಮಸಾಲೆ, ನಾನು ಅರಿಶಿನ ಹಾಕ್ಕೊಂಡೆ ಫಸ್ಟು, ಮತ್ತು ಚಿಲ್ಲಿ ಪೌಡರು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ಮತ್ತು ಬಿಸಿಬೇಳೆಬಾತ್ ಪೌಡರು. ನಾನು ಬಿಸಿಬೇಳೆಬಾತ್ ಪೌಡರ್ ಜಾಸ್ತಿ ಜನ ಅಂದರೆ ಒಂದು 5 ಜನಕ್ಕಲ್ವ ಮಾಡ್ತಿರೋದು, ಅದರಿಂದ 2.5 ಸ್ಪೂನ್ ಹಾಕ್ಕೊಂಡೆ ಬಿಸಿಬೇಳೆ ಪೌಡರು. ಮತ್ತು ಇದು ಸಾಂಬಾರು ಪೌಡರ್, ಸಾಂಬಾರು ಪೌಡ್ರು ಸಹ ನಾನು 2 ಸ್ಪೂನ್ಸ್ ಹಾಕ್ಕೊಂಡೆ. ಇದೆಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ಅಂದರೆ ಫ್ರೈ ಆದಮೇಲೆ ಸ್ವಲ್ಪ ಡ್ರೈ ಆಗಿರುತ್ತಲ್ಲ, ಆ ಟೈಮಲ್ಲಿ ಹುಣಸೆಹಣ್ಣು ರಸ ಹಾಕ್ಕೊಬೇಕು. ಹುಣಸೆಹಣ್ಣು ನೆನೆಸಿಟ್ಬಿಡಿ, ಅದನ್ನು ನೀವು ಸ್ಕ್ವೀಸ್ ಮಾಡಿ ಹಾಕ್ಕೊಡ್ಬೋದು ಆರಾಮಾಗಿ. ಎಲ್ಲ ಗೊತ್ತಿದೆ, ನಾನು ಹೇಳ್ತಿದ್ದೀನಿ ಅಷ್ಟೇ, ಹೊಸಬ್ರು ಯಾರಾದರೂ ಇದ್ದರೆ, ಇನ್ ಕೇಸ್ ನಾನು ಹೊಸಬ್ರು ಇದ್ದಾಗ ನಾನು ಯೂಟ್ಯೂಬಲ್ಲೇ ನೋಡಿ ಒಂದು ಸ್ವಲ್ಪ ಡಿಶಸ್ ಕಲಿತೆ. ಸೊ ಅದರಿಂದ ನಾನು ಸಹ ಹೇಳ್ತಾ ಇದ್ದೀನಿ ಈಗ. ಸೊ ಒನ್ ಸ್ಪೂನ್ ಲಾಸ್ಟಲ್ಲಿ ಒನ್ ಸ್ಪೂನ್ ಅಥವಾ 1.5 ಸ್ಪೂನ್ ಅಷ್ಟು ಜಾಗರಿ ಹಾಕಿ, ಜಾಗರಿ ಏನಂತಾರೆ ಬೆಲ್ಲ, ನನ್ನ ಹತ್ರ ಬೆಲ್ಲ ಪೌಡರ್ ಇತ್ತು, ಸೊ ಅದಕ್ಕೆ ಬೆಲ್ಲ ಪೌಡ್ರ್ ಹಾಕಿಬಿಟ್ಟೆ. ಸ್ವಲ್ಪ ಇದು ಚೆನ್ನಾಗಿ ಬೇಯಬೇಕು, ಕುದಿಬೇಕು ಆ ರೀತಿ. ಮತ್ತು ಇಲ್ಲಿ ನೋಡಿ ನನ್ನ ಕುಕ್ಕರ್ ಸಹ ತಣ್ಣಗಾಗಿತ್ತು, ಮತ್ತು ಅನ್ನ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ಹೇಳಿ. ಇದು ನಾನು ನಮ್ಮ ಮಾವ ಅವರಿಗೆ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೋಡಿ. ಇದು ಈ ಥರ ಮ್ಯಾಶ್ ಮಾಡಿ ಅವ್ರಿಗೆ ಕೊಡೋದಕ್ಕೆ, ಅವ್ರು ಖಾರ ತಿನ್ನೋಕ್ಕಾಗಲ್ಲಲ್ಲ, ಸೊ ಅದರಿಂದ. ಮತ್ತು ಇನ್ ಕೇಸಲ್ಲಿ ನಿಮ್ಮ ಮನೇಲಿ ಸಣ್ಣ ಸಣ್ಣ ಮಕ್ಕಳಿದ್ರು ಅಂದ್ರೂ ಅವ್ರಿಗೂ ಚೆನ್ನಾಗಿರುತ್ತೆ. ಈಗ ನಾನು ಆ್ಯಕ್ಚುಲಿ ಆ ವಿಡಿಯೋ ಸ್ಕಿಪ್ ಆಯಿತು, ನನ್ನ ವಿಡಿಯೋ ಆನಲ್ಲಿದೆ ಅಂತ ಹೇಳ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾ ಇದ್ದೆ, ಬಟ್ ವಿಡಿಯೋ ಆನಲ್ಲಿ ಇರಲಿಲ್ಲ. ಸೊ ನಾವು ಅದೇನು ಮಸಾಲ ಮಿಕ್ಸ್ ಮಾಡ್ಕೊಂಡಿದ್ವಿ ಅದು ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಇನ್ ಕೇಸ್ ನಿಮಗೆ ಆ ಲಿಕ್ವಿಡಿಟಿ ಏನು ನೀರು ಕಮ್ಮಿ ಇತ್ತು ಅಂದರೆ ನೀವು ಎಕ್ಸ್ಟ್ರಾ ನೀರು ಹಾಕ್ಕೊಬೋದು. ಮತ್ತು ಸಾಲ್ಟ್ ಸ್ವಲ್ಪ ನಾನು ಅನ್ನಕ್ಕೆ ಹಾಕಿರಲಿಲ್ಲಲ್ಲ ಸಾಲ್ಟು, ಸೊ ಅದರಿಂದ ಈಗ ಹಾಕ್ಕೊಳ್ತಾ ಇದ್ದೀನಿ ಸಾಲ್ಟ್ನ ಈ ರೀತಿ. ಇನ್ ಕೇಸ್ ನೀವು ನನ್ನ ವಿಡಿಯೋ ಇಷ್ಟ ಆಯ್ತಂತಂದರೆ ದಯವಿಟ್ಟು ನನ್ನ ವಿಡಿಯೋನ ನೋಡಿ ಕಂಪ್ಲೀಟಾಗಿ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ಗೆ ಶೇರ್ ಮಾಡಿ, ಮತ್ತು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ನೀವು. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ನನಗೂ ಸಪೋರ್ಟ್ ಮಾಡಿ ಗ್ರೋ ಆಗೋದಕ್ಕೆ. ಮತ್ತು ಈ ರೀತಿ ಬ್ರೇಕ್ಫಾಸ್ಟ್ ಮಾಡ್ತಾ ಮಾಡ್ತಾನೆ, ಹಾಗೆ ದೊಡ್ಡ ದೊಡ್ಡ ಪಾತ್ರೆ ಏನಾದರೂ ಇತ್ತು ಅಂದರೆ ವಾಶ್ ಮಾಡ್ಕೊಳ್ಳಿ. ಮತ್ತು ನಾವು ಅನ್ನ ಬೇಯಿಸಿದ್ರಲ್ಲ ಆಗ ಸ್ವಲ್ಪ ನೀರು ಬಿದ್ದಿತ್ತು ಕುಕ್ಕರಿಂದ, ಸೊ ಅದನ್ನು ಸಹ ನೀವು ಹಾಗೆ ಕ್ಲೀನ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಎಲ್ಲ ಕೆಲಸನೂ ಈಸಿ ಆಗುತ್ತೆ. ಸೊ ಯಾವ ಕೆಲಸನೂ ನಿಮಗೆ ಪೆಂಡಿಂಗಲ್ಲಿ ಇರೋದಿಲ್ಲ. ಸೊ ಇದು ಸಹ ಸ್ವಲ್ಪ ಬಿಸಿ ಆಗೋವರೆಗೂ ಬೇಯಿಸ್ಕೊಳ್ಳಿ, ಅಂದರೆ ಬಿಸಿ ಮಾಡ್ಕೊಳ್ಳಿ ಸ್ಟವ್ ಮೇಲೆ ಇಟ್ಟು. ಸೊ ರೆಡಿ ಟು ಸರ್ವ್ ಬಿಸಿಬೇಳೆ ಬಾತ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.